ಕೇಂದ್ರ ಸರ್ಕಾರದ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಶಿವಮೊಗ್ಗದಲ್ಲಿ 1000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. ಈ ಕುರಿತು ಒಂದು ವರದಿ. ಭಾರತ ಸರ್ಕಾರ ಸ್ಮಾರ್ಟ್ ಸಿಟಿ ಯೋಜನೆಯಡಿ ಅಭಿವೃದ್ಧಿಪಡಿಸುತ್ತಿರುವ ಕರ್ನಾಟಕದ 7 ಜಿಲ್ಲೆಗಳ ಪೈಕಿ ಮಲೆನಾಡ ಸೆರಗಿನಲ್ಲಿರುವ ಶಿವಮೊಗ್ಗ ನಗರವೂ ಒಂದಾಗಿದೆ. ಈ ಯೋಜನೆಯಡಿ ತುಂಗಾ ನದಿ ತಟದಲ್ಲಿರುವ ಶಿವಮೊಗ್ಗವನ್ನು ಐತಿಹಾಸಿಕವಾಗಿ ಸಾಂಸ್ಕೃತಿಕವಾಗಿ ದೇಶಕ್ಕೆ ಪರಿಚಯಿಸುವ ಯೋಜನೆಗಳನ್ನು ರೂಪಿಸಲಾಗಿದ್ದು 1000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ. ಶಿವಮೊಗ್ಗ ನಗರದ ಮಹಾತ್ಮ ಗಾಂಧಿ ಪಾರ್ಕ್ನಲ್ಲಿ ಸೈನ್ಸ್ ಪಾರ್ಕ್ ಹಾಗೂ ಮಾಹಿತಿ ಕೇಂದ್ರ ತಲೆ ಎತ್ತಲಿದ್ದು ಇದಕ್ಕಾಗಿ 2 ಎಕರೆ ಜಾಗವನ್ನು ಗುರುತಿಸಲಾಗಿದೆ. ಮಾಹಿತಿ ಕೇಂದ್ರದಲ್ಲಿ ಪಶ್ಚಿಮ ಘಟ್ಟದ 1600 ಕಿಲೋಮೀಟರ್ ವ್ಯಾಪ್ತಿಯಲ್ಲಿರುವ ಜೀವ ವೈವಿಧ್ಯತೆ ಬಗ್ಗೆ ಮಾಹಿತಿ ದೊರೆಯಲಿದೆ. ಡಿಡಿ ನ್ಯೂಸ್ನೊಂದಿಗೆ ಶಿವಮೊಗ್ಗ ಸ್ಮಾರ್ಟ್ ಸಿಟಿ ಅಧಿಕಾರಿ ಚಿದಾನಂದ ವಠಾರೆ ಪಶ್ಚಿಮ ಘಟ್ಟದ ಬಗ್ಗೆ ಮಾಹಿತಿ ನೀಡುವ ಕೇಂದ್ರದಲ್ಲಿ ವಿವಿಧ ಸಸ್ಯ ಪ್ರಭೇದಗಳು, ಪಶು ಪಕ್ಷಿಗಳು ಸೇರಿದಂತೆ ಎಲ್ಲಾ ವಿಚಾರಗಳನ್ನು ತಿಳಿಯಬಹುದಾಗಿದೆ. ಎಲ್ಲಾ ಕಾಮಗಾರಿಗಳು 15 ತಿಂಗಳ ಕಾಲಾವಧಿಯಲ್ಲಿ ಪೂರ್ಣಗೊಳ್ಳಲಿವೆ ಎಂದರು. ಡೂಯಿಂಗ್ ವೈಲ್ಡ್ ಲೈಫ್ ಇಂಟರ್ಪ್ರಿಟೇಷನ್ ಸೆಂಟರ್ ಅಂಡ್ ಸೈನ್ಸ್ ಪಾರ್ಕ್. ಮಹಾತ್ಮ ಗಾಂಧಿ ಪಾರ್ಕ್ ಇನ್ ಶಿವಮೊಗ್ಗ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಕ್. ದ ಎಕ್ಸ್ಟೆಂಟ್ ಇಸ್ ಅಬೌಟ್ 23 ಎಕರ್ಸ್. ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಪಾರ್ಕ್ ಅಂಡ್ ಹ್ಯಾವಿಂಗ್ ಹಿಸ್ಟ್ರಿ ಇನ್ ಶಿವಮೊಗ್ಗ ಸಿಟಿ. ಪರಿಸರ ಕಾರ್ಯಕರ್ತ ನಾರಾಯಣ ಮೂರ್ತಿ ಕಾನುಗೋಡು ಜನರಲ್ಲಿ ಪರಿಸರದ ಮಹತ್ವದ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮುಂದಾಗಿರುವುದು ಉತ್ತಮ ಕಾರ್ಯವಾಗಿದೆ ಎಂದರು. ಜೀವ ವೈವಿಧ್ಯವನ್ನು ತಿಳಿಸುವಂತ ಒಂದು ಸಂಸ್ಥೆಯಿಂದ ಆರಂಭ ಮಾಡಿ. ಉಪನ್ಯಾಸಕ ವಿನಾಯಕ ಮಾಹಿತಿ ಕೇಂದ್ರದಿಂದ ಪಶ್ಚಿಮ ಘಟ್ಟದ ಬಗ್ಗೆ ಅಧ್ಯಯನ ಮಾಡಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಹೆಚ್ಚು ಜೀವ ವೈವಿಧ್ಯತೆಯನ್ನು ನಾವು ಪಶ್ಚಿಮ ಘಟ್ಟಗಳಲ್ಲಿಯೇ ನೋಡಬಹುದು. ವಿದ್ಯಾರ್ಥಿಗಳಾದ ಸಂಜನಾ ಹಾಗೂ ಪ್ರಕಾಶ್ ಮಾಹಿತಿ ಕೇಂದ್ರ ಸ್ಥಾಪನೆಯಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಉಪಯುಕ್ತವಾಗಲಿದೆ ಎಂದು ಹೇಳಿದರು. ಪ್ರಾಣಿ ಪಕ್ಷಿ ಗಿಡ ಮರಗಳು ದಿನ ದಿನ ಕಳೆದು ಹೋದಂತೆ ನಶಿಸಿ ಹೋಗುತ್ತಿದೆ. ಇದರ ಮಾಹಿತಿಯು ಬಹಳಷ್ಟು ಜನರಿಗೆ ತಿಳಿದಿಲ್ಲ. ಇಂತಹ ಮಾಹಿತಿಯನ್ನು ಪಡೆಯಲು ಶಿವಮೊಗ್ಗದ ಮಹಾತ್ಮ ಗಾಂಧಿ ಪಾರ್ಕಿನಲ್ಲಿ ಮಾಹಿತಿ ಕೇಂದ್ರವನ್ನು ಆರಂಭಿಸುತ್ತಿದ್ದಾರೆ. ಇದರಿಂದ ನಮ್ಮಂತ ಅನೇಕ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲವಾಗುತ್ತಿದೆ.